ಆಸ್ಪತ್ರೆನ ಒಂಬತ್ತು ತಾಲೂಕಿಗೆ ಕೊಡಬೇಕು ಅದಕ್ಕೆ ನಾನು ಮಾಡಲ್ ಪಿ ಎಚ್ ಸಿ ಅಂತ ಹೇಳಿ ನಿಮಗೆ ಕೊಡ್ತೀನಿ ಅಲ್ಲಿ ಹೊಸಕೋಟೆ ತಾಲೂಕಿನ ಗಡಿ ಭಾಗದಲ್ಲಿ ಇರುವ ತಿರುವರಂಗ ಗ್ರಾಮದ ಅಭಿವೃದ್ಧಿಗಾಗಿ ಗುರುವಾರ ಶಾಸಕರು ಸಂಸದರು ಹಾಗೂ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಗ್ರಾಮಕ್ಕೆ ಬಂಪರ್ ಕೊಡುಗೆ ನೀಡುವ ಮೂಲಕ ಗಡಿ ಗ್ರಾಮದ ಅಭಿವೃದ್ಧಿಗೆ ಹಸಿರು ನಿಶಾನೆ ನೀಡಲಾಯಿತು. ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಬೆಂಗಳೂರು ಹಾಲು ಒಕ್ಕೂಟದಿಂದ 8.5 ಲಕ್ಷ ರೂಪಾಯಿ, ಶಾಸಕರ ಅನುದಾನದಲ್ಲಿ 5 ಲಕ್ಷ ಹಾಗೂ ಸಂಸದರ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಹಾಲಿನ ಡೈರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಸಂಸದ ಬಿಎನ್ ಬಚ್ಚೇಗೌಡ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರು ಹಾಗೂ ಸಂಸದರನ್ನು ಪೂರ್ಣಕುಂಭ ಹಾಗೂ ಮಂಗಳವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಗ್ರಾಮದಲ್ಲಿ ಇರುವ ಬಿಎನ್ ಬಚ್ಚೇಗೌಡರ ರಂಗಮಂದಿರದಲ್ಲಿ ಆಯೋಜಿಸಿದ್ದ ದಿನಸಿ ಪದಾರ್ಥಗಳ ಕಿಟ್ ವಿತರಣೆ ಹಾಲು ಉತ್ಪಾದಕರ ಸಂಘದಲ್ಲಿ ಸದಸ್ಯರಾಗಿ ರಸ್ತೆ ಅಪಘಾತ ಹಾಗೂ ಅನಾರೋಗ್ಯದಿಂದ ಅಕಾಲಿಕ ಮೃತ್ಯು ಹೊಂದಿದ ಕುಟುಂಬಕ್ಕೆ ಸಹಾಯಧನ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಅತಿಥಿಗಳು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಸದರಾದ ಬಿಎನ್ ಬಚ್ಚೇಗೌಡ ಮಾತನಾಡಿ, ರಾಜ್ಯದಲ್ಲಿ 40% ಜನರಿಗೆ ಮಾತ್ರ ಕೋವಿಡ್ ಲಸಿಕೆ ವಿತರಣೆ ಮಾಡಲಾಗಿದ್ದು ಹೊಸಕೋಟೆ ತಾಲೂಕಿನಲ್ಲಿ 60% ಜನ ಲಸಿಕೆ ಪಡೆದಿದ್ದಾರೆ. ಸರ್ಕಾರದ ಯೋಜನೆಯಲ್ಲಿ ತಾಲೂಕಿನಾದ್ಯಂತ ಲಸಿಕೆ ವಿತರಣೆ ಕಾರ್ಯ ನಡೆಯುತ್ತಿದ್ದರೂ ಸಹ ವ್ಯಾಕ್ಸಿನೇಷನ್ ವೇಗ ಹೆಚ್ಚಿಸಿ ಹೊಸಕೋಟೆ ತಾಲೂಕನ್ನು ಕೊರೋನಾ ಮುಕ್ತ ತಾಲೂಕನ್ನಾಗಿ ಮಾಡುವ ಉದ್ದೇಶದಿಂದ ತಾಲೂಕಿನ ಹಲವಾರು ಭಾಗಗಳಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಲಸಿಕೆ ವಿತರಣೆ ಕಾರ್ಯವನ್ನು ಶಾಸಕ ಶರತ್ ಬಚ್ಚೇಗೌಡ ಮಾಡುತ್ತಿದ್ದಾರೆ. ಇನ್ನು ಸಂಸದರ ಅನುದಾನದ ಕೋಟಾದಲ್ಲಿ 13 ತಾಲೂಕಿಗೆ ಒಂದರಂತೆ ಮಾಡ್ರನ್ ಪಿಎಚ್ಸಿ ನಿರ್ಮಾಣ ಮಾಡಲು ಅವಕಾಶವಿದ್ದು, ಆ 50 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯನ್ನು ಆನುಗೊಂಡನಹಳ್ಳಿ ಹೋಬಳಿಯಲ್ಲೇ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಹಾಗೂ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಸಂಸದರ ನಿಧಿಯಿಂದ ಹೆಚ್ಚುವರಿಯಾಗಿ 10 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ನೀಡುತ್ತೇನೆ ಎಂದರು. ಜನ ಇಲ್ಲಿ ಹಳ್ಳಿಗೆ ಹೋಗಿ ಸೇರ್ತಕ್ಕಂಥ ಬೆಳಗಾನಹಳ್ಳಿಗೆ ಈ ಕೆಲಸ ಮಾಡಬೇಕು. ಜನಕ್ಕೆ ಮೊದಲು ಜೀವ ಉಳಿಸ್ಬೇಕು ಅನ್ನೋದು ಅವ್ರ ಆಸೆ. ವ್ಯಾಕ್ಸಿನ್ ಕೊಡಿಸ್ಬೇಕು, ನಮ್ಮ ಜನಕ್ಕೆ ಜೀವ ಉಳಿಸ್ಬೇಕು. ಒಂದು ಜೀವಕ್ಕೆ ಎಷ್ಟು ಬೆಲೆ ಇದೆ ನೋಡಿ, ಒಂದು ಮನುಷ್ಯನಿಗಲ್ವ ಕೊಟ್ಟಿರ್ತಕ್ಕಂಥ. ರಾಜ್ಯದಲ್ಲಿ 50-60 ರಲ್ಲಿದೆ, ಹೊಸಕೋಟೆ ತಾಲೂಕಲ್ಲಿ 60% ಜನ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ವ್ಯಾಕ್ಸಿನ್. ಇನ್ನ ಏನೇನೋ ಪ್ಲಾನ್ ಮಾಡ್ತಾವನ್ನ ಶರತ್, 80% ಹೋಗ್ಬೇಕು, ಪೂರ್ತ ಕೊಟ್ಬಿಡ್ಬೇಕು ನಾವು ಯುವಕರಿಗೆ ಎಲ್ಲ ಕೊಡ್ಬೇಕು ಅಂತ. ನಾನು ಶರತ್ ಮಾತಾಡಿದ್ದೆ ಹನುಮಂಡಳ್ಳಿನಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕಂದೆ ಅಂತ.
ಈಗಿರುವಂತದ್ದು ಏನ್ ಸಾಕಾಗೋದಿಲ್ಲ. ದೊಡ್ಡ ಆಸ್ಪತ್ರೆ, ಸುಮಾರು ಒಂದು 50 ಜನ ಇರುವಂತ ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ಒಂದು ನಮಗೆ ಕೊಡ್ತಾರೆ ಕೋಟ. ಒಂದು ಆ ಒಂದು ಆಸ್ಪತ್ರೆನ 9 ತಾಲೂಕಿಗೆ ಕೊಡ್ಬೇಕು. ಅದಕ್ಕೆ ನಾನು ಮಾಡಲ್ ಪಿ ಎಚ್ ಸಿ ಅಂತೇಳಿ ನಿಮಗೆ ಕೊಡ್ತೀನಿ ಅನ್ಕೊಂಡಲ್ಲಿ. ನಾನು ಜಗತ್ತು ಮಾತಾಡ್ಕೊಂಡು ಇವತ್ತು ಬರುವಂತ ದೊಡ್ಡ ಆಸ್ಪತ್ರೆ ನಾನು ಕೊಟ್ಟ ಒಂದು ಆಸ್ಪತ್ರೆ ಕೊಡ್ತಾರೆ. ಆ ಒಂದಂತಂದು ಅನ್ಕೊಂಡಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಇಲ್ಲಿ ನಾರಾಯಣ ಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿ ನಿಮ್ಮೆಲ್ಲರ ಸೇವೆ ಮಾಡುವಂತ ಒಂದು ಸೌಭಾಗ್ಯ ಇವತ್ತು ನಮ್ದಾಗಿದೆ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಂತಂದ್ರೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತದೆ. ಯಾಕಂದ್ರೆ ಇದು ಕೋವಿಡ್ ಮಹಾಮಾರಿ ಅಂತ ಹೇಳಿ ಎರಡನೇ ಅಲೆಯಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ನೋವುಗಳನ್ನ ತೊಂದರೆಗಳನ್ನ ಅನುಭವಿಸಿದ್ದೀವಿ. ಒಂದ್ 2.5-3 ತಿಂಗಳು ಯಾರು ಮನೆ ಬಿಟ್ಟು ಆಚೆ ಕೂಡ ಬರಕಾಗ್ತಾ ಇರಲಿಲ್ಲ. ಅಂತ ಕಠಿಣವಾದಂತಹ ಪರಿಸ್ಥಿತಿಗಳನ್ನ ನಾವು ನೋಡಿದೀವಿ. ಇಂತಹ ಕಠಿಣವಾದಂತಹ ಪರಿಸ್ಥಿತಿಗಳನ್ನ ಎಲ್ಲ ಕೂಡ ಅನುಭವಿಸಿ ಇವತ್ತು ಕೋವಿಡ್ ಮಹಾಮಾರಿಯ ಎರಡನೇ ಅಲೆ ಅದರ ತೀವ್ರತೆ ಕಡಿಮೆ ಆಗ್ತಾ ಇರಲಿ ನಾವಿವತ್ತು ಸೇರಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಡೈರಿ ಇದೆ ಡೈರಿಯ ಒಂದು ಬಿಲ್ಡಿಂಗ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗಿ ತಿರುವರಂಗ ಗ್ರಾಮಕ್ಕೆ ಇವತ್ತು ಬರ್ಬೇಕಂದ್ರೆ ಒಳ್ಳೆ ಹಬ್ಬದ ವಾತಾವರಣ ಅಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಡೈರಿಗಳನ್ನೇ ನಂಬಿಕೊಂಡು ಡೈರಿಗಳಿಂದ ಜೀವನ ನಡೆಸಿರ್ತಕ್ಕಂತ ನಮ್ಮ ಹೊಸಕೋಟೆ ತಾಲೂಕಲ್ಲಿ 8,000 ಕುಟುಂಬಗಳಿವೆ. ಪ್ರತಿಯೊಂದು ಕುಟುಂಬಕ್ಕೆ ಅವರ ಸದಸ್ಯರೆಲ್ಲರಿಗೂ ಕೂಡ ಮಾಸ್ಕ್ ವಿತರಣೆ ಆಗಿರ್ಬೋದು, ಸ್ಯಾನಿಟೈಸರ್ ವಿತರಣೆ ಆಗಿರ್ಬೋದು, ಇಂಥವನ್ನೆಲ್ಲವನ್ನೂ ಕೂಡ ಕೊಟ್ಕೊಂಡು ಬಂದು ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂತ ಜನರಿಗೆ ಅವ್ರ ಜೀವನಗಳಿಗೆ ಅನುಕೂಲ ಆಗಿರುವಂತ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾರೆ. ಈ ಕರೋನಾಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಎಲ್ಲರೂ ಕೂಡ ನಾವು ತೊಂದರೆಯನ್ನು ಅನುಭವಿಸಿದ್ದೀವಿ. ಕರೋನಾಲ್ಲಿ ಗಂಡಸರು ಹೆಂಗಸರು ಅಂತ ನೋಡಿಲ್ಲ, ಬಡವರು ಸಾವುಕಾರರು ಅಂತ ನೋಡಿಲ್ಲ, ಹಿಂದೂ ಮುಸಲ್ಮಾನರು ಅಂತ ನೋಡಿಲ್ಲ, ಸಮಾನವಾಗಿ ಎಲ್ಲರಿಗೂ ಕೂಡ ಈ ಬಾರಿ ಸಾಕಷ್ಟು ತೊಂದರೆಗಳಾಗಿವೆ. ಇವತ್ತು ನಾವು ನೋಡ್ಬೇಕಂತಂದ್ರೆ ಈ ಸಂದರ್ಭದಲ್ಲಿ ಬೆಳೆ ಬೆಳೆದಂತ ರೈತರಿಗೆ ಪಾಪ ಬೆಳೆಗಳಿಗೆ ಬೆಲೆ ಸಿಕ್ಕಿಲ್ಲ. ಉದ್ಯೋಗ ಮಾಡಿ ಯಾರು ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋ ಅವ್ರಿಗೆ ಫ್ಯಾಕ್ಟ್ರಿಗಳು ಬಂದಾಗಬಹುದು. ಆದಿ ಬೀದಿ ವ್ಯಾಪಾರಸ್ಥರು ಕೂಲಿ ಮಾಡ್ಕೊಂಡಿದ್ದಂಥವ್ರಿಗೆ ಎಲ್ಲ ನಿಂತ್ಕೊಂಡ್ಬಿಟ್ಟು ಮನೆಗಳನ್ನೇ ನಡೆಸಕ್ ತೊಂದರೆ ಆಯ್ತು. ಇಂಥ ಮನೆಗಳನ್ನೇ ನಡೆಸಕ್ಕೆ ತೊಂದರೆ ಆದಂತ ವಾತಾವರಣದಲ್ಲಿ ಸಂದರ್ಭದಲ್ಲಿ ಯಾರಾದ್ರೂ ಕುಟುಂಬಗಳ ಫಲ ನಿಂತಿದ್ರೆ ಅದ್ ನಮ್ಮ ಬೆಂಗಳೂರು ಡೈರಿ ನಮ್ KMF ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅದೇ ರೀತಿಯಲ್ಲಿ ಡೈರಿಗಳ ಕಡೆಯಿಂದ ಮೊನ್ನೆ ತುಪ್ಪ ಕೊಟ್ಟಿದ್ದಾಗಿರ್ಬೋದು, ಯಾರ್ಯಾರಿಗೆ ಪ್ರತಿಭಾವಂತರು ಮಕ್ಕಳಿದ್ದಾರೆ, ಮೊನ್ನೆ ನಾವು ಒಂದು ಸಭೆ ಮಾಡಿ ಪ್ರತಿಭಾವಂತ ಮಕ್ಕಳಿಗೆಲ್ಲರಿಗೂ ಕೂಡ ಅವ್ರಿಗೆ ನಾವು ಪ್ರೋತ್ಸಾಹ ಧನ ಕೊಟ್ಟಿರೋದಾಗಿರ್ಬೋದು, ಯಾರ್ಯಾರು ಹಸುಗಳನ್ನ ಕಳ್ಕೊಂಡಿದ್ದಾರೆ, ನಮ್ ಡೈರಿಗೆ ಹಾಲಾಕಿದ್ದಂತ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ತೊಂದರೆ ಆಗಿದೆ, ಅವರೆಲ್ಲರಿಗೂ ಕೂಡ ಅನುದಾನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಇವತ್ತು ಏನ್ ನಮ್ಮ ಒಂದು KMF ಸಂಸ್ಥೆ ಇದೆ ಆ ಸಂಸ್ಥೆ ಚೆನ್ನಾಗಿ ನಡೆಸ್ಕೊಂಡು ಬರ್ತದೆ. ಡೈರಿಗಳಲ್ಲಿ ನಮ್ಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಕೊಳ್ಳೋದಾಗಿರ್ಬೋದು, ಇಲ್ಲಿರ್ತಕ್ಕಂಥ ಡೈರಿಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಾಗಿರ್ಬೋದು, ಕಷ್ಟ ಸುಖ ಬಂದವ್ರನ್ನ ಸ್ಪಾನ್ಸರ್ ಆಗಿರ್ಬೋದು, ಈ ರೀತಿ ಎಲ್ಲ ನಮ್ಮ ಜೊತೆ ಬಂದಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತಿರುವರಂಗ ನಾರಾಯಣ ಸ್ವಾಮಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಂದು ಹಾಲಿನ ನೂತನ ಡೈರಿ ಕಟ್ಟಡ ನಿರ್ಮಾಣ, ಸಿಸಿ ರಸ್ತೆ ಚರಂಡಿ ನಿರ್ಮಾಣ, ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಹಾಗೂ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳ ಕುಟುಂಬದಲ್ಲಿ ಕೋವಿಡ್ ಹಾಗೂ ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ ಕುಟುಂಬಗಳಿಗೆ ಸಹಾಯಧನ ವಿತರಣೆ ಕಾರ್ಯ ಶಾಸಕರು ಹಾಗೂ ಸಂಸದರ ನೇತೃತ್ವದಲ್ಲಿ ನೆರವೇರಿಸಿದ್ದೇವೆ. ಸಂಸದರಾದ BN ಬಚ್ಚೇಗೌಡ ಅವರಿಗೆ ನಮ್ಮ ಗ್ರಾಮದ ಬಗ್ಗೆ ಅಪಾರವಾದ ಕಾಳಜಿ ಇದ್ದು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಈ ಗ್ರಾಮಕ್ಕೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಸನ್ಮಾನ್ಯ ಬಚ್ಚೇಗೌಡರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 25 ವರ್ಷಗಳಿಂದ ಕೊಟ್ಟಿದ್ದರು. ಆದರೆ ಅದಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಆಮೇಲೆ ಫುಡ್ ಕಿಟ್ಗಳನ್ನು ವಿತರಣೆ ಮಾಡಬೇಕಾಗಿತ್ತು. ನಮ್ಮ ಗ್ರಾಮದಲ್ಲಿ ಪೆಂಡಿಂಗ್ ಇಟ್ಟಿದ್ವಿ ಭರ್ಜರಿ ಕಾರ್ಯಕ್ರಮ ಮಾಡಬೇಕಂತ. ಆದರೆ ಅನಿವಾರ್ಯವಾಗಿ ನಾವು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬಚ್ಚೇಗೌಡರನ್ನು ಭೇಟಿ ಮಾಡಿ ನಮ್ಮ ಗ್ರಾಮದಲ್ಲಿ ಸ್ವಂತ ಮಹಿಳಾ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಅನುದಾನ ಕೊಡಬೇಕಂತ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರನ್ನು ಭೇಟಿ ಮಾಡಿ ಅವರ ಸ್ಥಳ ನಾನೇ ಹಣ ಕೊಟ್ಟೆ, ಅದನ್ನು ಅಲ್ಲಿ ಹೇಳಲಿಲ್ಲ ನಾವು.
ಡೈರಿ ಬೇಕು ನಾವೇನು ಬೆಂಗಳೂರಲ್ಲಿದ್ರು ಹಾಲು ತಂದು ಹಾಕೋದಿಲ್ಲ ಆದರೂ ನನ್ನ ಗ್ರಾಮಕ್ಕೆ ಮಾಡಬೇಕು ಎಲ್ಲ ಸೌಲತ್ತುಗಳನ್ನು ಮೂಲಭೂತ ಸೌಲತ್ತುಗಳನ್ನು ಎಲೆ ಮರೆ ಕೈತರ ನಾವು ಹೇಳ್ಕೊಂಡು ಮಾಡಬಾರದು ಅಂತ ನನ್ನ ಸಂದರ್ಭದಲ್ಲಿ ಸುಮಾರು 20 ಲಕ್ಷಕ್ಕೆ ಅಧಿಕ ಅನುದಾನವನ್ನು ನಮಗೆ ಕೆಎಫ್ ಅಂತ ಮಂಜಣ್ಣವರು ಇರಬಹುದು ಶರತ್ ಅವರು ಇದು ಕೊಡ್ತೀವಿ ಅಂದ್ರು ಎಂಪಿ ಅವರು 10 ಕೊಡ್ತೀವಿ ಅಂದ್ರು 10 ಲಕ್ಷ ಕೊಡ್ತೀವಿ ಅಂದ್ರು ಬೇಡ 5 ಕೋಟಿ ಅಂದೆ ಅವರು ಎಷ್ಟು ಬೇಕಾದರೂ ಕೊಡಕ್ಕೆ ಸಿದ್ಧರು ಅಂದ್ರೆ ನಮ್ಮ ಗ್ರಾಮದ ಬಗ್ಗೆ ಅಭಿಮಾನ ಇದೆ ಮೂರು ಜನಕ್ಕೆ ಅಂದ್ರೆ ರೀಸೆಂಟ್ ಆಗಿ ಪಾಪ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಲ್ಲಿ ನಮ್ಮ ಬಂಧುಗಳು ತೀರೋದ್ರು ಒಂದು ಹೆಣ್ಣುಮಗು 10 ದಿನ ಡೆಲಿವರಿ ಆಗಿ ಮಗುನ ಬಿಟ್ಟು ತೀರ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ನಾವು 22.5% ಅಲ್ಲಿ ಅನುದಾನ ಕೊಡಬೇಕಂತ ಪಂಚಾಯತಿಯಲ್ಲಿ ಕೇಳ್ಕೊಂಡ್ವಿ ನಮ್ಮ ಪಿಡಿ ಓರ್ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ 5000 ನಗದನ್ನು ಕೊಟ್ಟರು ಮುಂದೆ ಎಲ್ಲರಿಗೂ ನಾನು ಕೋವಿಡ್ ಇಂದ ನಿಧನರಾದಂತವರಿಗೂ ಸಹ ಏನು ಯಾವ ಯಾವ ಯೋಜನೆಯಲ್ಲಿ ಹಣ ಇದೆ ಪಂಚಾಯತಿಗಳಲ್ಲಿ ಅದನ್ನು ಕೊಡೋದಕ್ಕೆ ನಾವೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ ಅಂದ್ರೆ ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಇತ್ತು ಟೋಟಲ್ 450 ಕಿಟ್ ಎಲ್ಲ ಊರುಗಳಿಗೆ ಇಲ್ಲಿ ಬಂದವರ ಕಾರ್ಯಕ್ರಮ ಬಂದವರು ಎಲ್ಲರಿಗೂ ಕೊಟ್ಟಿದ್ದೀನಿ ಇನ್ನ ನಾನು ಗ್ರಾಮಸ್ಥರಿಗೆ ಸಾಂಕೇತಿಕವಾಗಿ ಕೊಡಿಸಿದ್ದೀನಿ ನಮ್ಮೂರಲ್ಲೇನ 180 ಮನೆಗಳಿದ್ದಾವೆ ಅವ್ರು ಕೊಡಬೇಕು ಯಾರ್ಯಾರು ಬೇರೆ ಗ್ರಾಮಗಳಿಂದ ಕರ್ಕೊಂಡ್ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾವು ಕಿಟ್ಗಳನ್ನು 450 ಕಿಟ್ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಕೆಎಂಎಂ ಮಂಜುನಾಥ್ ಕಾಂಗ್ರೆಸ್ ಓಬಿಸಿ ಘಟಕದ ರಾಜ್ಯ ಉಪಾಧ್ಯಕ್ಷ ಸಿ ಮುನಿಯಪ್ಪ ಕೆಪಿಸಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಸೇರಿದಂತೆ ಇನ್ನೂ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು